ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ನೆಕ್ಸ್ಟ್ ಹೆಲೋ ಗೈಸ್, ನೀವು ನೋಡ್ತಿದ್ರ ಯು ಕೆ ಆರ್ಟ್ಸ್ ಆ್ಯಂಡ್ ನನ್ನ ಹೆಸರು ಅಸ್ರಾರ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಫೋಟೋನ ಜೈಲ್ ಒಳಗೆ ಹೆಂಗೆ ಹಾಕ್ಬೇಕಂತ ಹೇಳ್ಕೊಡ್ತೀನಿ, ಐ ಮೀನ್ ಗ್ರಿಡ್ಸ್ ಹೆಂಗೆ ಹಾಕ್ಬೇಕಂತ ಹೇಳ್ಕೊಡ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡ್ತಿದ್ರು ಗ್ರಿಡ್ಸ್ ಹೆಂಗೆ ಹಾಕೋದು ನಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಗ್ರಿಡ್ಸ್ ಅಪ್ಲೈ ಮಾಡೋಕ್ಕೆ ಫುಲ್ ಪ್ರೊಸೀಜರ್ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಬಿಡಿ. ನಾನು ಇದೇ ಥರ ಡೈಲಿ ಡೈಲಿ ಕನ್ನಡದಲ್ಲಿ ಸ್ಕೆಚಿಂಗ್ ವಿಡಿಯೋಸ್ ತರ್ತಾ ಇರ್ತೇನೆ. ಸೊ ಗ್ರಿಡ್ಸ್ ಅಪ್ಲೈ ಮಾಡೋಕ್ಕೆ ನಾನು ಯೂಸ್ ಮಾಡೋದು ಆರ್ಟಿಸ್ಟ್ ಗ್ರಿಡ್ ಆ್ಯಪ್. ಸೊ ಆ ಆ್ಯಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಫಸ್ಟ್ ಆಫ್ ಆಲ್ ನೀವು ಯಾವ ಫೋಟೋ ಡ್ರಾ ಮಾಡಬೇಕು ಆ ಫೋಟೋನ 3:4 ರೇಷ್ಯೋದಲ್ಲಿ ಕ್ರಾಪ್ ಮಾಡ್ಕೋಬೇಕು. ಯಾಕಂದರೆ ನೀವು ಡ್ರಾ ಮಾಡೋದು A4 or A3 ಸೈಜ್, ಅದರದ್ದು ರೇಷ್ಯೋ ಆಲ್ಮೋಸ್ಟ್ 3:4 ಇರುತ್ತೆ. ಸೊ 3:4 ಫಸ್ಟ್ ಕ್ರಾಪ್ ಮಾಡ್ಕೊಳ್ಳಿ. ಆ್ಯಂಡ್ ಎಷ್ಟು ನೀವು ಡ್ರಾ ಮಾಡಬೇಕು ಅಷ್ಟು ನಾವು ಕ್ರಾಪ್ ಮಾಡ್ಕೊಳ್ಳಿ 3:4 ರೇಷ್ಯೋದಲ್ಲಿ. ಅದಾದಮೇಲೆ ಸೇವ್ ಮಾಡಿಕೊಂಡು ಅದನ್ನ ಶೇರ್ ಮಾಡಿ ಆರ್ಟಿಸ್ಟ್ ಗ್ರಿಡ್ ಆ್ಯಪ್ಗೆ. ನೀವಿಲ್ಲಿ ನೋಡ್ತಿರ್ಬೋದು ನಾನು ಹೆಂಗೆ ಶೇರ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ A4 ಸೈಜಲ್ಲಿ ನಾನು 1.5 ಸೆಂಟಿಮೀಟರ್ ಹಂಗೆ ಡ್ರಾ ಮಾಡೋದು. ಸೊ ಇಲ್ಲಿ ನಂಬರ್ 13 ಕೊಟ್ಟರೆ ಕರೆಕ್ಟಾಗಿ ಗ್ರಿಡ್ಸ್ ಅಪ್ಲೈ ಆಗುತ್ತೆ. ಸಮ್ಥಿಂಗ್ ಸ್ಕ್ವೇರ್ ಗ್ರಿಡ್ಸ್ನ ಸ್ಕ್ವೇರ್ ಗ್ರಿಡ್ಸ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ನೀವು ಆನ್ ಮಾಡ್ಕೋಬೇಕು. ಇಲ್ಲಾದರೆ ಕರೆಕ್ಟಾಗಿ ಸ್ಕ್ವೇರ್ ಬರೋಲ್ಲ, ಗ್ರಿಡ್ಸ್ ತಪ್ಪಾಗುತ್ತೆ, ಆಮೇಲೆ ನಿಮ್ಮ ಡ್ರಾಯಿಂಗ್ ಆಲ್ಸೋ ತಪ್ಪಾಗುತ್ತೆ. ಸೊ ಸ್ಕ್ವೇರ್ ಗ್ರಿಡ್ಸ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಒಪೇಕ್ನೆಸ್ ಅಂತ ಇದೆ, ಕಲರ್ ಅಂತ ಇದೆ. ಕಲರ್ ಗ್ರೀನ್ ಮಾಡಿಕೊಂಡ್ರೆ ಗ್ರೀನ್ ಕಲರ್ ಲೈನ್ಸ್ ಬರುತ್ತೆ. ಸೊ ಇದೇ ಥರ ತುಂಬ ಸೆಟ್ಟಿಂಗ್ಸ್ ಇದೆ ಈ ಆ್ಯಪಲ್ಲಿ, ಅದನ್ನ ನೋಡಿಕೊಂಡು ನೀವು ಗ್ರಿಡ್ಸ್ ಅಪ್ಲೈ ಮಾಡ್ಬೋದು. ಆ್ಯಂಡ್ ಲೈನ್ ಥಿಕ್ನೆಸ್ ಆಲ್ಸೋ ಇದೆ, ಲೈನ್ ಥಿಕ್ನೆಸ್ನ 1 ಇಟ್ಕೊಳ್ಳಿ. ಯಾಕಂದರೆ ಲೈನ್ ಥಿಕ್ನೆಸ್ ಕಮ್ಮಿ ಇದ್ದಷ್ಟು ಅಕ್ಯುರೇಟಾಗಿ ಡ್ರಾ ಮಾಡ್ಬೋದು ನೀವು. ಹೋಪ್ ಈ ವಿಡಿಯೋಯಿಂದ ನಿಮಗೆ ಗ್ರಿಡ್ಸ್ ಹೆಂಗೆ ಅಪ್ಲೈ ಮಾಡೋದಂತ ಗೊತ್ತಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ಥರ ಡೈಲಿ ಡೈಲಿ ಕನ್ನಡದಲ್ಲಿ ಸ್ಕೆಚಿಂಗ್ ವಿಡಿಯೋಸ್ ತರ್ತಾ ಇರ್ತೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಪ್ರಾಕ್ಟೀಸ್ ಮಾಡ್ತಾ ಇರಿ, ಇಂಪ್ರೂವ್ ಮಾಡ್ತಾ ಇರಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.